ಅದು ಲಾಸ್ಟಲ್ಲಿ ಹೀಗೆ ಅಲ್ವಾ. ನಾವು ಇಲ್ಲಿ ಬೇಕಾದಷ್ಟು ಕ್ಲಾಸ್ಗಳು ಅಟೆಂಡ್ ಮಾಡಿದ್ದೀವಿ, ಪಿರಮಿಡ್ ಹೋಗಿದ್ದೀವಿ, ನಾವು ಸ್ಪಿರಿಚುವಲ್ ಎಲ್ಲ ಇದ್ದೀವಿ. ಲವ್ ಯುವರ್ ಸೆಲ್ಫ್ ಅಂದರೆ ನೀವೇನು ಅರ್ಥ ಮಾಡ್ಕೊಂಡು ಯಾರು ಒಬ್ಬರು ಹೇಳಿ. ಅದೇ ಫ್ಯೂಚರ್ ಹೆಂಗೆ ಹಂಗಂದ್ರೆ ಏನು ನನಗೆ ಗೊತ್ತಿಲ್ಲ ಫ್ಯೂಚರ್ ಹೆಂಗೆ ಅಂತ. ನಾನು ಮೊಮ್ಮಗನ್ನ ಎತ್ಕೊಂಡ್ಬಿಟ್ಟು ಅವನು ಮುಚ್ಚಿದ್ದೆ ಗಿವ್ ಮೇ ಕಿಸ್ ಅಂದ್ರೆ ಅವನು ಲಕ್ಷಕ್ಕಂತ ಮುಟ್ಕೊಟ್ಟೆ ನಾನು ಮುಟ್ಕೊಡ್ತೀನಿ ಅದು ಪ್ರೀತಿನ ಪ್ರೀತಿ. ಲವ್ ಯುವರ್ ಸೆಲ್ಫ್ ಅಂತ ಅರ್ಥ ಇದೆ. ಏನು ವೆರಿ ಸಿಂಪಲ್. ಮೊನ್ನೆ ನಾನು 1993 ನಮ್ಮ ಗುರುಗಳು ಹೇಳಿದ್ರು ನನಗೆ ಗೊತ್ತಾಯ್ತಾ, ಒಳಗಡೆ ಹೋಗಿ ಒಳಗಡೆ ಹೋಗಿ ಅಂತ. ಒಳಗಡೆ ಹೋಗೋದು ಹೆಂಗೆ, ಏನು ತಗೊಂಡೋಗೋದು ಒಳಗಡೆ, ಕೈಟ್ಟೋದಾ ನಾಲ್ಗೆ ಇಟ್ಕೊಳ್ಳೋದಾ, ಏನು ಒಳಗಡೆ ಹೋಗೋದು ಅಂದ್ರೆ ನನಗೆ ಹಾಕೋಲಿ ಫಸ್ಟ್ ಟೈಮ್ ನಾನು ಕೇಳಿದ್ದೆ. ಆಮೇಲೆ ಪುಟ್ಪಟ್ಟಿ ಸಾಹೇಬ್ ಅವರು ಹಿಂಗೋಳ್ ಬಾತು ಅದು ಇದು ಎಲ್ಲ ಒಂದೇ ನನಗೆ ಹಾಕೋಲಿಲ್ಲ. ಒನ್ನೆ ಯಾರ್ದೋ ಮನೆ ಒಳಗಡೆ ಅವ್ರು ಇದೇ ಪ್ರಶ್ನೆ ಕೇಳಿದ್ರು ನಾನು. ಸ್ವಾಮಿ ನಾನು ಕನ್ಫ್ಯೂಷನ್ ಬಿಟ್ಬಿಟ್ಟಿದ್ದೀನಿ ಒಳಗಡೆ ಹೋಗೋದಂದ್ರೆ ಏನು ಅಂತ. ಅವಾಗ ಅರ್ಥ ಆಯ್ತು ನನಗೆ, ಹೌದಲ್ವಾ 93 ನಂಗೆ ಆ ಡೌಟ್ ಬಂತು, ನಾನು ಇನ್ನೂ ಅದನ್ನು ಕ್ಲಾರಿಫೈ ಮಾಡ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗೋದು ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ವಿವೇಚನೆ ಮಾಡಿದೆ ಸಿಕ್ತು. ಆಮೇಲೆ ಅವ್ರಿಗೆ ಹೇಳಿದೆ ಓಕೆ ಅಂತ ಹೇಳ್ಬಿಟ್ಟು ಈ ಲವ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಪ್ರೀತಿ ಮಾಡಿ ಅಂದ್ರೆ ಏನಂತ. ಎ ಪರ್ಸನ್ ಹೂ ಕೆನಾಟ್ ಲವ್ ಹಿಮ್ಸ್ ಅಂಡ್ ಕೆನಾಟ್ ಲವ್ ಅದರ್ಸ್ ಇಸ್ ಎ ಸ್ಟೇಟ್ಮೆಂಟ್, ಇಸ್ ಎ ಲಾ ಗೊತ್ತಾಯ್ತಾ. ಲವ್ ಯುವರ್ ಸೆಲ್ಫ್ ಅಂದ್ರೆ ಇನ್ನೇನು ಇಲ್ಲ, ಅವ್ರು ಒಂದು ಪಾಯಿಂಟ್ ಹೇಳಿದರು ಏನೇಳಿ ಸೆಲ್ಫ್ ಅಕ್ಸೆಪ್ಟೆನ್ಸ್. ನೆಕ್ಸ್ಟ್ ನೆಕ್ಸ್ಟ್ ನೀವು ಯಾರನ್ನಾದ್ರೂ ಪ್ರೀತಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಹಾಂ ಏನೇನು ಪಾಯಿಂಟ್ಸ್ ಆಗ್ತೀರ ಪ್ರೀತಿಗೆ ಹೇಳಿ, ಮೊದಲನೇದಾಗಿ ಒಂದೊಂದು ಹೇಳ್ಕೊಡಿ. ತಪ್ಪು ಕಂಡಿರ್ತೀರ ಅದರಲ್ಲಿ? ಹಾಂ ಇಲ್ಲ. ನೆಕ್ಸ್ಟ್ ಅದರಲ್ಲಿ ಏನಾದರೂ ಒಂದು ಅವಗುಣಗಳಿದೆ ಕಂಡಿರ್ತೀರಾ? ಬಣ್ಣ ಸರಿ ಇಲ್ಲ, ಆಕಾರ ಸರಿ ಇಲ್ಲ, ಏನಾದ್ರು ಕಂಡಿಡ್ತೀರಾ? ಇನ್ಕಂಡೀಷನ್ ಇಲ್ಲ ಅಂದರೆ ಅರ್ಥ ಏನಂದರೆ ಲವ್ ಯುವರ್ ಸೆಲ್ಫ್ ಅಂದರೆ ಫಸ್ಟು ನಿಮ್ಮನ್ನು ನೀವು ಡಿಗ್ರೇಡ್ ಮಾಡಬೇಡಿ. ನಿಮ್ಮಲ್ಲಿ ಏನೇನು ಅವಗುಣಗಳಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡಿ, ಎಸ್ ಐ ಆಮ್ ಗ್ರೇಟ್, ನನಗೆ ಕಣ್ಣು ಕಾಣಲ್ಲ ಎಸ್ ಐ ಆಮ್ ಗ್ರೇಟ್, ನನಗೆ ಕಾಲಿಲ್ಲ ಐ ಆಮ್ ಗ್ರೇಟ್ ಏನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ವೈ ಯು ಡಿಸ್ಕರೇಜ್ ಯುವರ್ ಸೆಲ್ಫ್ ಗೊತ್ತಾಯ್ತಾ? ಆ ಥರ ಹುಡುಕೊಂಡು ಹೋಗಿ ನೀವೇನು, ನೀವು ಯಾವುದೋ ವಸ್ತು ನಮ್ಮ ಪ್ರೀತಿ ಮಾಡ್ತಾ ಇರ್ಬೇಕಾದ್ರೆ ನೀವೇನೇನು ಅದಕ್ಕೆ ಮಾಡ್ತಿರೋ ಅದನ್ನು ನಿಮ್ಗೆ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇರಲಿ, ಇದು ಈಗ ಅರ್ಥ ಆಗಲ್ಲ ನಿಮಗೆ ಲವ್ ಯುವರ್ ಸೆಲ್ಫ್ ಅಂದ್ರೆ ಏನು ಅಂತ. ಇದನ್ನೇ ಪುಸ್ತಕ ಆ ಥರ ಯಾರು ಗೊತ್ತಿಲ್ಲ ನನಗೆ, ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ಗಲ್ಲಿ ಹೇಳ್ತಾನೆ. ನನಗೆ ಒಂದು ಆಶ್ಚರ್ಯ ಇದು, ಎಲ್ಲ ಗಂಡುಗಳಿಗೂ ಮದುವೆ ಆಗುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆಗುತ್ತೆ. ಎಕ್ಸೆಪ್ಷನ್ 1% 2% ಬಿಟ್ಬಿಡಿ, ಅದು ಎಕ್ಸೆಪ್ಷನ್. ಯಾಕೆಂದರೆ ಎಕ್ಸೆಪ್ಷನ್ ಮಸ್ಟ್ ಇದೆ ಇನ್ ದ ಯೂನಿವರ್ಸ್. ಹಾಂ ಆದರೆ ನಾನು 10 ರಿಜೆಕ್ಟ್ ಮಾಡಿದ್ದೀನಿ ಚೆನ್ನಾಗಿಲ್ಲ ಅಂದರೆ 10 ಮದುವೆ ಆಗಿಲ್ವಾ? 10 ಗಂಡುಗಳನ್ನ ರಿಜೆಕ್ಟ್ ಮಾಡಿದೆ, ಅವ್ರಿಗೆ ಮದುವೆ ಆಗಿಲ್ವಾ? ಇದು ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ಗಲ್ಲಿ ಅವ್ನು ಹೇಳ್ತಾನೆ. ನೀವು ಏನೇ ಒಂದು ಮಾಡಬೇಕಾದ್ರೆ ಫಸ್ಟು ನೀವು ಪಾಸಿಟಿವ್ ಇನ್ವೈಟ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಬರೀ ಪಾಸಿಟಿವೇ ಕೊಡ್ತಾ ಹೋಗ್ತಾರೆ ನಿಮ್ಗೆ ಏನೋ ಈ ಕಾರಣ ಖುಷಿ ಆಗ್ತಿರ್ತಾರೆ. ನೆಗೆಟಿವ್ ಇನ್ವೈಟ್ ಮಾಡಿದ್ರೆ ಅದೇ ನೆಗೆಟಿವೇ ಕೊಡ್ತಾರೆ, ಯಾರೋ ಮದುವೆಗೆ ಇನ್ವಿಟೇಷನ್ ತಂದುಕೊಡ್ತಾರೆ. ನೀವು ಪಾಸಿಟಿವ್ ಇನ್ವೈಟ್ ಮಾಡ್ಬೋದು, ಬರ್ತೀನ ಮದುವೆಗೆ ಅಂತ ನಿಮ್ಮ ಫಸ್ಟ್ ಸೆಂಟೆನ್ಸ್ ಹೇಳ್ಬಿಡಿ ನೀವು, ಗೊತ್ತಾಯ್ತಾ ಇಟ್ ಇಸ್ ರಿಜಿಸ್ಟರ್ಡ್ ಆ ಮದುವೆ ಓದೇ ಹೋಗ್ತೀರ. ನೀವು ಮನಸ್ಸಿನಲ್ಲಿ ಆಗಲಿ ನೋಡೋಣ ಟ್ರೈ ಮಾಡ್ತೀನಿ ಅಂದ್ಬಿಟ್ರೆ ನೀವು ಹೋದರೆ ಹೋದರೆ ಬಿಟ್ಟರೆ ಬಿಟ್ಟರೆ, ಬಟ್ ನಾನು ಹೋಗಲ್ಲ ಅಂದ್ಕೊಂಡು ನೀವು ಹೋಗೋದೇ ಅಂದರೆ ನೀವು ಪಾಸಿಟಿವ್ ನೆಗೆಟಿವ್ ಅದಕ್ಕೆ ಹೋಗದೆ ಇರೋದಕ್ಕೆ ಸಾವು ಕಾರಣ ಹೇಳುತ್ತೆ ಇದು, ಹೋಗೋದಕ್ಕೆ ಸಾವು ಕಾರಣ ಹೇಳುತ್ತೆ ಇದು, ಗೊತ್ತಾಯ್ತಾ? ಅಂದರೆ ನಾವು ಏನೇ ಒಂದು ಮಾಡಬೇಕಾದ್ರೂ ಫಸ್ಟ್ ಪಾಸಿಟಿವ್ ಅಟ್ಯಾಕ್ ಮಾಡಿ ಅದು ನಿಮಗೆ ದಾರಿ ತೋರಿಸ್ತಾ ಹೋಗುತ್ತೆ. ಅಂದರೆ ನಾನು ಇನ್ನೊಬ್ಬರು ಏನು ಹೇಳ್ತೀನಿ, ಅದು ಪ್ರಸ್ತುತ ಅನ್ನೋಬೋದು ಅಪ್ರಸ್ತುತ ಅಂತ ನೀವು ತಗೋಬೋದು. ಅದನ್ನೇ ರಾಮಕೃಷ್ಣ ಮಠದಲ್ಲಿ ಒಂದು ಪುಸ್ತಕದಲ್ಲಿ ಓದಿದ್ದೆ ನಾನು, ಆ ಸ್ವಾಮಿ ಹೆಸರು ಎಲ್ಲ ಮರ್ತೋಗಿದೆ, ಪುಸ್ತಕದ ಹೆಸರು ಮರ್ತೋಗಿದೆ, ಬಟ್ ಆ ಸೆಂಟೆನ್ಸ್ ನಾನು ಚೆನ್ನಾಗಿ ನೋಡ್ತಾ ಇದ್ದೆ. ಒಂದು ಸ್ವಲ್ಪ ದಿವಸ ಪ್ರಪಂಚ ತಿದ್ದೋ ಕೆಲಸ ನಿಲ್ಲಿಸ್ಬಿಡು, ಮೊದಲು ನಿನ್ನ ತಿದ್ದುಕೋ ಅಂತ ಬರ್ತೀನಿ. ಅದನ್ನೇ ನಮ್ಮ ಗುರುಗಳು ಒಬ್ಬರು ಹೇಳಿದ್ರು, ಇದುವರೆಗೆ ಪ್ರಪಂಚದಲ್ಲಿ ಏನು ಹೇಳ್ತಾರೆ ಅದಕ್ಕೆ ಎಟರ್ನಲ್ ಅಂದರೆ ಪರ್ಮನೆಂಟಾಗಿ ಕಸಾನೇ ಬರದೇ ಇರ್ತಾರೆ, ಕಸ ಹೊಡೆದನ್ನು ಒಬ್ಬ ಸಮಾಜ ಸುಧಾರಕ ಇಲ್ಲ, ಒಬ್ಬ ಗುರುಗಳಿಲ್ಲ, ಒಬ್ಬ ಆಧ್ಯಾತ್ಮಿಕ ಮಾಸ್ಟರ್ ಇಲ್ಲ. ಅಂದರೆ ಅವ್ರು ಮಾಡಿದ್ದು ಟೆಂಪರರಿ, ಏನೋ 100-400 ಅಷ್ಟೇ. ಬಸವಣ್ಣವ್ರು ಮಾಡಿದ್ದೇನಾಯ್ತು ಇವತ್ತು ಯಾರು ಇದ್ದಿರೋದಿಲ್ಲ, ದಯವಿಟ್ಟು ತಿಳ್ಕೊಬೇಡಿ. ಜಾತಿನೇ ಬೇಡ ಅಂದರೆ ಅವರು ತಮ್ಮ ಜಾತಿನೇ ಹೇಳ್ಕೊಂಡು ಕೂತರು. ಬುದ್ಧ ಪೂಜೆನೇ ಮಾಡಬೇಡ ಅಂದರೆ ಅವ್ನು ಪೂಜೆನೇ ಮಾಡೋಕ್ಕಂತೀವಿ. ಆ ಥರ ಎಲ್ಲ ಟೆಂಪರರಿ ಅಷ್ಟೇ, ಆಯಾ ಟೈಮ್ಗೆ
ಡಿವೈನ್ ಪ್ಲಾನ್ ಪ್ರಕಾರ ಏನು ಬರಬೇಕು ಬರುತ್ತೆ. ಫುಡ್ ಚೈನ್ ಕೇಳಿದಿರ? ಇವಾಗ ನಾವು ಸಮಾಜನ ಬೈಕೊತೀವಿ, ಏನು ಎಲ್ಲ ಲಂಚ ದಗ ಮೋಸ ವಂಚನೆ ಕೋಟಿಗಳು ಕೋಟಿಗಳು ತಿಂತಾರೆ ಅಂತ ಬೈಕೊತೀವಿ ನಾವು. ಇದು ಯಾಕಿದೆ ಗೊತ್ತಾ ನಿಮಗೆ? ಫುಡ್ ಚೈನ್ ಕೇಳಿದಿರ? ಏನು ಫುಡ್ ಚೈನ್ ಅಂದರೆ, ಕೀಟನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಅದು ತಿನ್ನುತ್ತೆ ಅಂದರೆ ಇದು ಫುಡ್ ಚೈನ್. ಇದನ್ನ ಯಾರು ಕ್ರಿಯೇಟ್ ಮಾಡಿರೋದು? ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಫುಡ್ ಚೈನ್? ನೇಚರ್. ನೇಚರ್ ನೇಚರ್ ಇಸ್ ನಥಿಂಗ್ ಬಟ್ ಆಲ್ಮೈಟಿ. ಓಕೆ, ಸರ್ವೈವಲ್ ಚೈನ್ ಅದನ್ನು ಯಾರು ಮಾಡಿರೋದು? ಇವತ್ತಿನ ದಿವಸ ಹೇಳ್ತಾ ಇದ್ದೀನಿ, ಇಸ್ ಅ ಫ್ಯಾಕ್ಟ್, ದಗ ಮೋಸ ವಂಚನೆ ಇವ್ಯಾವ ಇಲ್ಲ ಅಂದರೆ ಮುಕ್ಕಾಲು ಜನ ಸತ್ತೋಗ್ತಾರೆ. ಇಟ್ಸ್ ಎ ಸರ್ವೈವಲ್ ಚೈನ್. ಏನು ಗೊತ್ತಾ, ಎಷ್ಟೋ ಜನ ಲಾಯರ್ ಇಳಿದಾರೆ, ಕೆಲಸ ಬೇಕವ್ರಿಗೆ, ಕೆಲಸ ಮಾಡ್ಬೇಕು, ಲಾಯರ್ ಏನಾಗಬೇಕು, ಕೇಸ್ ಬರಬೇಕು, ಕೇಸ್ ಬರಬೇಕಾದ್ರೆ ದಗ ಮೋಸ ವಂಚನೆ ಇರಬೇಕು. ನೆಕ್ಸ್ಟು ಇದು ತಗೊಳ್ಳಿ ಪೊಲೀಸ್ ಏನು, ಅವ್ರು ಹೆಂಗೆ ಸರ್ವೈವ್ ಆಗಬೇಕು, ಅವ್ರು ಸರ್ವೈವ್ ಆಗಬೇಕು ಅಂದರೆ ಪೇಷಂಟ್ಸ್ ಬೇಕು. ಸರ್ವೈವಲ್ ಚೈನ್ ಇದು ನಾವು ಸುಮ್ಮನೆ ಅಂದ್ರಾಗಲ್ಲ, ಅದಕ್ಕೆ ನಮ್ಮ ಗುರು ಹೇಳಿದ್ರಲ್ಲ ಸದ್ಯಕ್ಕೆ ನೀನು ಸಮಾಜ ತಿದ್ದು ನಿನ್ನ ತಿದ್ದು ಅಂತ ನಮ್ಮನ್ನು ನಾವು ತಿದ್ದುಕೊಂಡ್ರೆ ಆಟೋಮೆಟಿಕ್ಕಾಗಿ ಆಗಲೇ ಹೇಳಿದ್ರು ಬಿಗಿನಿಂಗ್ ಪ್ರೇಮವರು ಸಮಾಜ ಚೆನ್ನಾಗಿರುತ್ತೆ. ಸರಿ, ಈಗ